ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ 2022 ಕೊನೆ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರತಕ್ಕಂತಹ ಕಟಕ ರಾಶಿಯವರ ಫಲ ಏನಿದೆ, ಲಾಭ ಏನಿದೆ, ನಷ್ಟ ಏನಿದೆ, ಯಾವ ಒಂದು ವಿಭಾಗದಲ್ಲಿ ನಿಮಗೆ ಧನಪ್ರಾಪ್ತಿ ಯೋಗ ಇದೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಮಾಹಿತಿ ಬಹಳ ಸರಳವಾಗಿ ಅಂದರೆ ನಿಮಗೆ ತಿಳಿಯುವಂತಹ ರೀತಿಯಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಈ ವಿಡಿಯೋದ ಪ್ರಯೋಜನ ಖಂಡಿತ ನಿಮಗಾಗುತ್ತೆ, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋದ ಕೊನೆಯಲ್ಲಿ ಸುಲಭವಾದಂತಹ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಜೊತೆಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಮಾಹಿತಿಗಳು ಒಂದೇ ಚಾನಲಲ್ಲಿ ವೀಕ್ಷಣೆ ಮಾಡಬೇಕು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಬರತಕ್ಕಂಥ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ. ಬನ್ನಿ, ಟೈಮ್ ಪಾಸ್ ಮಾಡೋದು ಬೇಡ, ಡೈರೆಕ್ಟಾಗಿ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಕಟಕ ರಾಶಿಯವರ ಜನ್ಮ ನಕ್ಷತ್ರಗಳು ಪುನರ್ವಸು ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರುವಂತಹ ಕಟಕ ರಾಶಿ. ಕಟಕ ರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುವಂಥದ್ದು, ಅದೃಷ್ಟ ದೇವತೆ ಮಹಾಶಿವ ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರರಾಶಿ ವೃಶ್ಚಿಕ ಮೀನ ತುಲಾ, ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ಮಿಥುನ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಡಿಸೆಂಬರ್ ತಿಂಗಳ ಫಲ ತಿಳಿಸ್ತಾ ಇರೋದರಿಂದ ಡಿಸೆಂಬರ್ ತಿಂಗಳಲ್ಲಿ 3, 9, 17, 23ನೇ ತಾರೀಕು, 24, 26, 30 ಮತ್ತು 31ನೇ ತಾರೀಕು ನಿಮಗೆ ತುಂಬ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ನಿಮಗಿರ್ತಕ್ಕಂತಹ ಲಾಭಗಳ ಬಗ್ಗೆ ನೋಡೋದಾದರೆ ನಷ್ಟಗಳ ಬಗ್ಗೆ ಬಹಳ ಅದರ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಖಂಡಿತವಾಗಿಯೂ ನಿಮಗೆ ಬಹಳ ಉಪಯೋಗ ಆಗುತ್ತೆ. ನೋಡಿ, ಈ ತಿಂಗಳಲ್ಲಿ ಬಹಳಷ್ಟು ನಿಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳಾಗಿರ್ಬೋದು, ಯಾಕಂತಂದರೆ ಹೊಸ ವರ್ಷಕ್ಕೆ ಪಾದಾರ್ಪಣೆ ಆಗ್ತಾ ಇದ್ದೀವಲ್ವ, ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಚಟಗಳು, ದುಷ್ಟ ಜನರ ಸಹವಾಸಗಳು, ಒಂದು ಕೆಟ್ಟ ಯೋಚನೆಗಳನ್ನು ಬಿಟ್ಟಾಕಿ ಶುದ್ಧವಾಗೋದಕ್ಕೆ ಇದು ಬಹಳಷ್ಟು ಉತ್ತಮವಾದ ಕಾಲ, ಪರ್ವಕಾಲ. ಒಂದಿಷ್ಟು ಇದು ಹೇಗಿದೆ ಗೊತ್ತಾ, ಈ ತಿಂಗಳು ಗೋಲ್ಡನ್ ಅಂತಲೇ ಅನ್ಬೋದು. ನಿಜವಾಗ್ಲೂ ಕೂಡ ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಯಾಕಂತಂದರೆ ನಿಮ್ಮಲ್ಲಿ ಏನಾದರೂ ಸಹನೆ ಇದ್ದು ಬುದ್ಧಿವಂತಿಕೆಯಿಂದ ವರ್ತಿಸಿ ನೀವೇನಾದರೂ ಕೆಲಸ ಮಾಡಿದ್ರೆ ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಗಮನದಲ್ಲಿರಲಿ. ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೆ, ನಿಮ್ಮಲ್ಲಿರ್ತಕ್ಕಂಥ ಘನತೆ ಗೌರವಗಳಿಗೆ ತಕ್ಕ ಪುರಸ್ಕಾರ ಸಿಗ್ತಾ ಇರತಕ್ಕಂಥದ್ದು. ನಿಮ್ಮ ನೀವು ಏನು ವ್ಯಾಲ್ಯೂ ಇದ್ದೀರಿ ಅದು ಹೊರಗಿನ ಜಗತ್ತಿಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿರುವಂತಹ ಶಕ್ತಿ, ಸಾಮರ್ಥ್ಯ, ಕಲೆ, ಬುದ್ಧಿ ಎಲ್ಲವೂ ಹೊರಗಡೆ ಬೀಳ್ತಕ್ಕಂತಹ ಸಂದರ್ಭ, ಅದನ್ನು ಗುರುತಿಸುವಂತಹ ಸಂದರ್ಭ ಬಹಳ ಮುಖ್ಯವಾಗಿ. ಎಷ್ಟೋ ಜನ ಬುದ್ಧಿವಂತರಿರ್ತಾರೆ, ಕಲೆಯಲ್ಲಿರ್ತಾರೆ, ಅಥವಾ ಅವರಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ, ಅದು ಯಾರೂ ಗುರುತಿಸಲ್ಲ. ನಿಮ್ಮಲ್ಲಿರುವಂತಹದ್ದು ಈ ಒಂದು ಸಂದರ್ಭದಲ್ಲಿ ಗುರುತಿಸ್ತಕ್ಕಂಥದ್ದು, ಅದಕ್ಕೆ ಗೌರವಗಳು ಕೂಡ ಸಿಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ನೀವು ಕಳೆದುಕೊಂಡಿರತಕ್ಕಂಥ ಕೆಲವೊಂದು ಆಸ್ತಿ ಇರ್ಬೋದು, ಹಣ ಇರ್ಬೋದು, ಅಥವಾ ಇನ್ನಿತರ ಏನೇ ಇರ್ಬೋದು, ಸ್ಥಾನಮಾನಗಳಿರ್ಬೋದು, ಗೌರವಗಳಿರ್ಬೋದು, ಅದನ್ನು ಮರಳಿ ಪಡೆಯೋದಕ್ಕೆ ಇದು, ಅದಕ್ಕೆ ಹೇಳಿದೆ ನಾನು ಸುವರ್ಣ ಕಾಲ ಅಂತ ಹೇಳ್ಕೇಶಿ, ಅದನ್ನು ಮರಳಿ ಪಡೆಯೋದಕ್ಕೆ ಇದು ಒಂದು ಉತ್ತಮವಾಗಿರತಕ್ಕಂಥ ಸಮಯ ಅಂತ ಹೇಳ್ಬೋದು. ಇನ್ನು ಬುದ್ಧಿವಂತಿಕೆಯ ನಿರ್ಧಾರಗಳು ಏನಿದೆಯಲ್ಲ, ಅದು ನಿಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡೋದ್ರ ಜೊತೆಗೆ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲ ಒಂದು ರೂಪದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಬಹಳಷ್ಟು ಉಪಯೋಗ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನಿಮಗೆ ಹೆಲ್ಪ್ ಇರುತ್ತೆ. ನೀವು ಏನೇ ವ್ಯಾಪಾರ ಮಾಡಿ, ಉದ್ಯೋಗ ಮಾಡಿ, ಬಿಸ್ನೆಸ್ ಮಾಡಿ, ಕಂಪ್ನಿ ನಡೆಸಿ, ಕೃಷಿ ಮಾಡಿ, ಅಥವಾ ನೀವು ಏನೇ ಒಂದು ನೌಕರಿ ಮಾಡಿ, ಏನೇ ಕೆಲಸ ಮಾಡಿ, ನಿಮಗೆ ಬೇರೆಯವರಿಂದ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ, ಅಂದರೆ ನೀವು ಪುರುಷರಾಗಿದ್ದರೆ ಸ್ತ್ರೀಯರಿಂದ, ಸ್ತ್ರೀಯರಾಗಿದ್ದರೆ ಪುರುಷರಿಂದ, ನಿಮಗೆ ಪತಿಪತ್ನಿಯರಿಂದ ನಿಮಗೆ ಭಾಳಷ್ಟು ಹೊಂದಾಣಿಕೆ ಸಿಗ್ತಕ್ಕಂಥದ್ದು, ಸಹಾಯ ಸಿಗ್ತಕ್ಕಂಥದ್ದು, ಅಥವಾ ವಾಹನದ ಲಾಭ ಇರತಕ್ಕಂಥದ್ದು. ಕೆಲವೊಂದು ಜನರಿಗೆ ನೀವೇನಾದರೂ ವಾಹನ ಕೊಳ್ಳಬೇಕು ಅಂತಂದರೆ ಖಂಡಿತ ಹೊಸ ವರ್ಷಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸುಖ ಜೀವನ ನಡೆಸ್ತಾ ಇರತಕ್ಕಂಥದ್ದು, ಆಕರ್ಷಕವಾಗಿರ್ತಕ್ಕಂಥ ವಸ್ತುಗಳು ಖರೀದಿ ಮಾಡುವಂಥದ್ದಿರ್ಬೋದು, ಮಾರಾಟ
ಮಾರಾಟ ಮಾಡುವಂಥದ್ದಿರ್ಬೋದು, ಅದರಿಂದನೂ ಕೂಡ ಲಾಭವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮದುವೆ ವಿಚಾರದಲ್ಲಿ ಏನಾದರೂ ಚಿಂತೆ ಮಾಡ್ತಾ ಇರತಕ್ಕಂಥ ವಿಚಾರ ಇದ್ದರೆ ಖಂಡಿತವಾಗಿಯೂ ಇದು ಒಂದು ಈ ಸಂದರ್ಭದಲ್ಲಿ ಮದುವೆಗೆ ಕೂಡ ಬಹಳ ಅನುಕೂಲತೆಗಳು ಉಂಟಾಗುವಂಥದ್ದು. ಇನ್ನು ಈ ತಿಂಗಳ ಕೊನೆಯಲ್ಲಿ ಕೆಲವೊಂದು ಆದಾಯದಲ್ಲಿ ಬಹಳಷ್ಟು ಏರಿಕೆಗಳನ್ನು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು. ಇನ್ನು ಸ್ವಲ್ಪ ಜನಗಳ ವಿಚಾರದಲ್ಲಿ ನೀವು ತಕ್ಕ ಮಟ್ಟಿಗೆ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಸಂದರ್ಭದಲ್ಲಿ ಹೀಗಾಗುತ್ತೆ, ನೀವು ಮಾಡದೇ ಇರತಕ್ಕಂಥ ತಪ್ಪಿಗೆ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾಗಿ ಈ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಇನ್ನು ಈ ಮಧ್ಯಮ ವಯಸ್ಕರಿದ್ದರೆ, ನೀವೇನಾದರೂ 30-40 ವರ್ಷದಲ್ಲಿದ್ದರೆ ಬಹಳಷ್ಟು ಮುಂಚೂಣಿಯಲ್ಲಿರುತ್ತೆ ನಿಮ್ಮ ಬೆಳವಣಿಗೆ, ನಿಮ್ಮ ಹೆಡ್ ಬಹಳ ಸ್ಟಿಲ್ ಆಗಿರುತ್ತೆ, ನೀವು ಯೋಚನೆ ಮಾಡುವಂಥ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಅನುಕೂಲತೆಗಳಿರುತ್ತೆ, ಜಾಸ್ತಿ ಓದಬೇಕಾಗುತ್ತೆ, ಸ್ವಲ್ಪ ಕೆಟ್ಟ ಜನಗಳ ಸಹವಾಸಗಳು ಕೂಡ ಇಲ್ಲಿ ಅಲ್ಲಗಳೆಯುವ ಹಾಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದಿರಬೇಕು. ಇನ್ನು ಮದುವೆ ವಿಚಾರದಲ್ಲಿ ಭಾಳಷ್ಟು ಹೊಂದಾಣಿಕೆ ಆಗುತ್ತೆ. ದಂಪತಿಗಳ ಮಧ್ಯದಲ್ಲಿ ಏನಾಗುತ್ತೆ, ಭಾಳಷ್ಟು ಹೊಂದಾಣಿಕೆ ಇರುತ್ತೆ, ಸಾಮರಸ್ಯ ಇರುತ್ತೆ. ಇನ್ನು ವ್ಯವಸಾಯದಲ್ಲಿ ಕೃಷಿಕರಲ್ಲಿ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಲಾಭಗಳು ಕಂಡು ಬರ್ತಕ್ಕಂಥದ್ದು. ವ್ಯಾಪಾರ, ನೀವು ಯಾವುದೇ ವ್ಯಾಪಾರ ಮಾಡಿ ಖಂಡಿತವಾಗಿಯೂ ನೀವು ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಹಾಗಂದ ಮಾತ್ರಕ್ಕೆ ಗುರೂಜಿಗಳು ಹೇಳಿಬಿಟ್ಟಿದ್ದಾರೆ ಎಲ್ಲ ಲಾಭ ಇದೆ ಅಂತ ಹೇಳ್ಕೊಂಡು ಆರಾಮಾಗಿ ಕುಂತ್ಬಿಡೋಣ ಬಿಡು, ಈ ಥರ ಇಲ್ಲ. ಯಾಕಂತಂದರೆ ಕಾಯಕವೇ ಕೈಲಾಸ. ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನೀವು ಮಾಡಲೇಬೇಕು. ಇನ್ನೂ ನಿಮಗೆ ವಿಸ್ತೃತವಾಗಿ ತಿಳಿಸುವಂಥದ್ದು ಬಾಕಿ ಇದೆ. ಬಹಳಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಆಗಲಿ, ಅಥವಾ ಈ ಡಿಸೆಂಬರ್ ತಿಂಗಳ 1ನೇ ತಾರೀಕಿನಿಂದ 15, 16ರಿಂದ 31ರವರೆಗೆ ಯಾವ ರೀತಿ ಫಲ ಇದೆ, ಜೊತೆಗೆ ಪರಿಹಾರ ಏನಿದೆ ಅನ್ನುವಂಥದ್ದು ತಿಳಿಸೋದು ಬಾಕಿ ಇದೆ. ಒಂದು ಜೆಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ, ಬನ್ನಿ. ಜೆಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು, ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ, ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಜಾತಕ ಇದು. ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದರೆ, ನೀವೇ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಓದ್ಕೊಂಡು ತಿಳಿದುಕೊಳ್ಬೋದು. ಈ ಥರ ಒಂದು ಸ್ಪೆಷಾಲಿಟಿ ಇರತಕ್ಕಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಬನ್ನಿ, ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ, ಸ್ವಲ್ಪ ಆಹಾರದ ವಿಚಾರದಲ್ಲಿ ಸ್ವಲ್ಪ ಶಿಸ್ತನ್ನು ವಹಿಸಬೇಕು, ಶುಚಿಯನ್ನು ವಹಿಸಬೇಕಾಗುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸ್ವಲ್ಪ ಕಣ್ಣಿನ ಸ್ವಲ್ಪ ದೃಷ್ಟಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ಎದುರಾಗ್ಬೋದು. ಅದರಿಂದ ಮತ್ತೇನು ದೊಡ್ಡ ಸಮಸ್ಯೆ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು
ಈ ಕಟಕ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಇದೆ ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುರುಗಳ ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನ ಸಿಗ್ತಾ ಇರತಕ್ಕಂಥದ್ದು ಅದರಿಂದ ಬಹಳಷ್ಟು ಅವರು ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಎಜುಕೇಷನಲ್ಲಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇನ್ನು ಪ್ರೇಮಿಗಳಿಗೆ ಬಹಳಷ್ಟು ಇದು ಉತ್ತಮವಾಗಿರತಕ್ಕಂಥ ಸುವರ್ಣ ಕಾಲ ಪತಿ ಪತ್ನಿಯರಾಗಿರ್ಬೋದು ಪ್ರೇಮಿಗಳಾಗಿರ್ಬೋದು ಬಹಳಷ್ಟು ಹೊಂದಾಣಿಕೆಗಳು ತುಂಬ ಚೆನ್ನಾಗಿರತಕ್ಕಂಥದ್ದು ನಿಮ್ಮ ನಿಂತಿರುವಂಥ ಕೆಲಸಗಳು ಬಹಳ ದಿನಗಳಿಂದ ಸ್ಟ್ರಕ್ ಆಗಿದೆ ಏನು ಮಾಡೋಣ ಅನ್ನುವಂಥ ಚಿಂತೆಯಲ್ಲಿದ್ದರೆ ಮತ್ತೆ ಅದು ಪ್ರಾರಂಭ ಆಗುತ್ತೆ ಅದು ತುಂಬ ಚೆನ್ನಾಗಿ ಕೊನೆಗೊಳ್ಳತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ನಿಮ್ಮ ಪತ್ನಿಯೋ ಅಥವಾ ಪತಿಯೋ ಆರೋಗ್ಯದಲ್ಲಿ ಸಮಸ್ಯೆಗಳೇನಾದರೂ ಇದ್ದರೆ ಅದು ಚೇತರಿಕೆ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಯುವಕರಿಗೆ ಮದುವೆ ಬಗ್ಗೆ ಯೋಚನೆ ಮಾಡದಿದ್ದರೆ ವಿವಾಹದ ಬಗ್ಗೆಯೂ ಕೂಡ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ನಿರುದ್ಯೋಗಿಗಳಿಗೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಸ್ವಲ್ಪ ಯಶಸ್ಸು ಸಿಗುವಂಥದ್ದು ಕೆಲಸ ಸಿಗುವಂಥದ್ದು ಏನೋ ಒಂದು ಕೆಲಸ ಮಾಡ್ತಕ್ಕಂಥದ್ದು ಅದರಿಂದ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ 16ರಿಂದ 31ನೇ ತಾರೀಕಿನವರೆಗಿನ ಒಂದು ಫಲವನ್ನು ನೋಡೋದಾದರೆ ನೋಡಿ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆ ಇರುತ್ತಲ್ಲ ಅದು ನಿಮಗೆ ಬಹಳ ಅನುಕೂಲ ಆಗುತ್ತೆ ನೀವು ಒಂದು ಸ್ಪರ್ಧಾತ್ಮಕವಾಗಿರತಕ್ಕಂಥ ಮನಸ್ಥಿತಿ ಇರುತ್ತೆ ಅದರಿಂದ ನೀವು ಎಂಥ ಸಮಸ್ಯೆಗಳಿದ್ರೂ ಕೂಡ ಎಂಥ ಒಂದು ತೊಂದರೆಗಳಿದ್ರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಕುಟುಂಬದಲ್ಲೂ ಕೂಡ ಭಾಳಷ್ಟು ಹೊಂದಾಣಿಕೆ ಇರುವಂಥದ್ದು ಮಕ್ಕಳಿಗಾಗಿ ಹೆಚ್ಚಿನ ಒಂದು ಖರ್ಚು ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥ ಸನ್ನಿವೇಶಗಳು ಕಂಡುಬರುತ್ತೆ ಬೇರೆ ಕಡೆಯಿಂದ ಶುಭ ಸುದ್ದಿಗಳನ್ನು ಒಳ್ಳೆಯ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದು ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಯೋಗ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಯಾವುದೇ ಥರದ ವ್ಯಾಪಾರ ಮಾಡ್ತಕ್ಕಂಥದ್ದಿದ್ರು ಕೂಡ ಪ್ರಗತಿ ಇದೆ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಭೇಟಿ ಸಿಗ್ತಕ್ಕಂಥದ್ದು ಹಿರಿಯರಿಂದನೂ ಕೂಡ ನಿಮಗೆ ಬಹಳ ಅನುಕೂಲತೆ ಆಗುತ್ತೆ ಅಂದರೆ ಒಟ್ಟಾರೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ನನಗೂ ಖುಷಿ ಆಯಿತು ನಿಮ್ಮ ಒಂದು ಚೆನ್ನಾಗಿರುವಂಥದ್ದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಆ ಖುಷಿ ನಿಮ್ಮ ಜೀವನದಲ್ಲೂ ಇರಲಿ ನಿಮ್ಮ ಜೀವನದಲ್ಲಿ ಅಂದುಕೊಂಡಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗಲಿ ಅಂತ ಹೇಳ್ತಾ ಪರಿಹಾರಗಳನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲೂ ಕೂಡ 12 ರಾಶಿಯವ್ರದ್ದು ಡಿಸೆಂಬರ್ ತಿಂಗಳ ಫಲ ಸಿಗುತ್ತೆ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ರಾಶಿಯ ಫಲವನ್ನು ನೋಡ್ಬೋದು ಫೇಸ್ಬುಕ್ಕಲ್ಲೂ ಕೂಡ ನಮಗೆ ಫಾಲೋ ಮಾಡಬಹುದು ಬನ್ನಿ ಹಾಗಿದ್ರೆ ನಿಮಗೆ ಪರಿಹಾರ ಏನಿದೆ ಈ ಕಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ನಾಗಪ್ಪನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಕೆಂಪು ಬಟ್ಟೆ ಮತ್ತು ರವೆಯನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ನಿಮಗೆ ಅನುಕೂಲ ಆಯಿತು ಅಂತಂದರೆ ಇನ್ನೂ ನಿಮಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯಿಂದ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಬಹಳಷ್ಟು ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ ಇದರಲ್ಲಿ ಒಂದೆರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ದೈವಕೃಪೆಗೆ ಪಾತ್ರರಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು